ಎರಡನೇದು ಮೊನ್ನೆ ಪಾಪ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತು ಹೇಳಿದ್ರು, ಅವರು ನವಗ್ರಹ ಪೂಜೆ ಮಾಡಬೇಕು, ಕುಟುಂಬ ರಾಜಕಾರಣ. ನಿಜ, ಭಾರಿ ಒಳ್ಳೆ ಮಾತು ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರೇ. ನಾವು ನವಗ್ರಹ ಪೂಜೆ ಖಂಡಿತವಾಗ್ಲೂ ನಾವು ಮಾಡಲೇಬೇಕಾಗತ್ತೆ. ಯಾಕಂದರೆ ನೀವು ಸಿಡಿ ತೆಗೆದು 13 ಮಂದಿ ಮಂಚದ ಮೇಲೆ ಮಲಗಿಸಿ, ಆದರೆ 12 ಮಂತ್ರಿಗಳು ನಾಚಿಕೆ ಆಗಲ್ಲ ನಿಮಗೆ. ಆ ಮಂತ್ರಿಗಳನ್ನು ಕುಂದಿಸ್ಕೊಂಡು ನಾನು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಅಂತೇಳಿ ತಿರುಗಾಡ್ತೀರಿ? ಸಹೋದರ ಸಹೋದರಿ ಜೊತೆಲಿ ಹುಟ್ಟಿದ್ರಲ್ಲ ನೀವು, ಈ ನಾಡಿನ ಹೆಣ್ಮಕ್ಳಿಗೆ ಏನಾದರೂ ನಿಮ್ಮಲ್ಲಿ ಮರ್ಯಾದೆ ಇದೆಯಾ? ಸದಾನಂದ ಗೌಡನು ಸ್ಟೇಟ್ ತಗೊಂಡಾನು ಹೋಗಿ ಸಿಡಿಗೆ ತಗೊಂಡು. ಇವತ್ತು ರಮೇಶ್ ಜಾರಕಿಹೊಳಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಸಿಡಿ ದೂರು ಕೊಟ್ಟಾರ. ನನಗೆ ಮಕ್ಕಳು ಕೇಳ್ತಿದಾರೆ, ಅಪ್ಪ ಸಿಡಿ ಅಂದ್ರೆ ಏನು? ಏನು ಹೇಳಿ ಬಾ ದೇಶಪಾಂಡೆ ಜೋಶಿ, ನನ್ನ ಮಕ್ಕಳು ಕೇಳ್ತಾರಲ್ಲಪ್ಪ ಸಿಡಿಯಾಗ ಏನದ ಅಂದ್ರೆ, ಉತ್ತರ ನೀವು ಕೊಡ್ತೀರೋ ನಾ ಕೊಡ್ಬೇಕು? ಇಂಥ ದರಿದ್ರ ಜನರನ್ನ ಇವತ್ತು ಈ ರಾಜ್ಯದಲ್ಲಿ ಇಟ್ಕೊಂಡು ಎಂಥವರಿದ್ದಾರೆ ಬಿ ಜೆ ಪಿಯಲ್ಲಿ? ಜೋಶಿಯವರೇ, ಜಗನ್ನಾಥರಾವ್ ಜೋಶಿ ನರಗೊಂದು ಹೋಗಿ ಅವ್ರ ಶಿಲೆಗೆ ನಮಸ್ಕಾರ ಮಾಡಿ ಬನ್ನಿ. ಬಾಬುರಾವ್ ದೇಶಪಾಂಡೆ ಧಾರವಾಡ ನನ್ನ ಜೊತೆಲಿ ಎಮ್ ಎಲ್ ಎ ಇದ್ರು, ಅವ್ರ ಸಮಾಧಿ ಹೋಗಿ ಕಾಲಿಗೆ ಬೀಳಿ. ನಿಮ್ಮ ತಮ್ಮಂದು ಸ್ಟೇಟ್ ಬ್ಯಾಂಕಿನ ವ್ಯವಹಾರ ನೀವು ಮುಚ್ಕೊಂಡಿರಿ, ನಮಗೆ ನೀವು ಪತಿವರ್ತೆ ಭಾಷಣ ಹೇಳ್ತಾ ಇದ್ದೀರಿ, ನಮಗೆ ನವಗ್ರಹಗಳ ಪೂಜೆ ಕಾಡಿಸ್ ಮಾಡಿರಿ ನಮ್ಮನ್ನ. ನಿಮ್ಮ ಮನತಂಗ್ ಬರಬೇಕಾಗತ್ತೆ. ನಾವು ಹುಷಾರ್ ಜನರಿಗೆ ಟೋಪಿ ಹಾಕಿ, ಮಕ್ಕಳು ಟೋಪಿ ಹಾಕಿ ಹಿಂದೂ 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 103 ರೂಪಾಯಿ ಲೇಟ್ ಆಯ್ತು, ಅವನು ಕಟೀಲು ಪಿಟೀಲು ಬಾರಿಸ್ಕೊಂಡು ಹೇಳ್ತಾನ, ನಮಗೆ ರೋಡ್ ಸಮಸ್ಯೆ ಇಲ್ಲ, ನಾಲಾ ಸಮಸ್ಯೆ ಇಲ್ಲ, ನಮಗೆ ಲವ್ ಜಿಹಾದು. ಏನಪ್ಪ ಲವ್ ಜಿಹಾದು? ಈ 12 ಕ್ಯಾಸೆಟ್ಗಳು ಯಾವ ಜಿಹಾದ್ ಇದು? ಅದೇ ಜಿಹಾದ ನೀವು ಮಾಡಿದ್ದು? ಈ ಲವ್ ಜಿಹಾದ್ ಏನಾಗಿದೆ? ಆ ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಆಗಿದೆ, ಅದನ್ನು ತೋರಿಸಿ. ನೀವು ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ಈ 12 ಜನರ ಕ್ಯಾಸೆಟ್ಗಳನ್ನು ಬೀದಿಗೆ ತಂದು ಕೇಸ್ ಹಾಕಿ. ಇವತ್ತು ನಾನು ಹೇಳೋದಲ್ಲ, ಇವತ್ತು ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ನನ್ನ ಜೀವನ ವಿಷಕನ್ಯೆ. ಹಾ ಹಾ, ಎಂಥ ಸರ್ಪಕನ್ಯರು! ಇದು ವಿಧಾನಸೌಧದ 3ನೇ ಮಾಡಿ ಮೇಲೆ ಇವತ್ತು ಹಾಡ್ದವ್ರ ಪಾಪ, ಮಾಡಿದವ್ರ ಪಾಪ, ಹಾಡ್ದವ್ರ ಬಾಯಿಗೆ ಅಂತ. 70 ವರ್ಷ ಆಯ್ತು ನನಗೆ, ನಾನು ರಾಜಕಾರಣ ಮಾಡಿದ್ದೀನಿ. ಸುಮಿತ್ರಾ ದೇಸಾಯಿ ಕಿತ್ತೂರು ಮನೆ ಎದುರಿಗೆ ಹೋದ್ಲು ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ. ಬರೀ ಒಂದು ಗೋಲಿಬಾರ್ ಆಗಿದ ತಕ್ಷಣ ಎಂ ವಿ ರಾಮರಾಯ್ ರಾಜೀನಾಮೆ ಕೊಟ್ಟರು.